ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗಾವಿ ಚಿಕ್ಕೋಡಿ ಮುಖಂಡರ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಸಭೆಗೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನಿರೀಕ್ಷೆಯಂತೇನೆ ಗೈರಾಗಿದ್ದಾರೆ. ಈ ಸಭೆಯಲ್ಲಿ ಬೆಳಗಾವಿ ಅಭ್ಯರ್ಥಿ ಬಗ್ಗೆ ಆಯ್ಕೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ರಮೇಶ್ ಇಲ್ಲದೆ ಹೇಗಪ್ಪ ಫೈನಲ್ ಮಾಡೋದು ಅಂತ ಸಿದ್ದರಾಮಯ್ಯ ಸಭೆಯಲ್ಲಿ ಕೇಳಿದ್ದಾರೆ ಆ ಒಂದು ಕ್ಷೇತ್ರಗಳ ಮುಖಂಡರಿಗೆ. ರಮೇಶ್ ಬಂದಿಲ್ಲ, ನಾವು ಇನ್ಯಾರನ್ನಾದರೂ ಹಾಕಿದ್ರೆ ಮತ್ತೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಕಾಟ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಮೈತ್ರಿ ಸರ್ಕಾರಕ್ಕೆ, ಜೊತೆಗೆ ಕಾಂಗ್ರೆಸ್ಗೂ ಕೂಡ. ಅವನ ಅಭಿಪ್ರಾಯವನ್ನು ಪಡಿಬೇಕಾಗಿತ್ತು. ಫೋನ್ ಮಾಡಿ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾನೆ ಕೇಳಿ ಅಂತ ಸೂಚನೆ ಕೂಡ ಕೊಟ್ಟರಂತೆ. ರಮೇಶ್ ಆಪ್ತ ಮಹೇಶ್ ಕುಮಟಳ್ಳಿಗೆ ಕರೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಇನ್ನೂ ಕೂಡ ಚರ್ಚೆ ಮುಂದುವರಿತಾ ಇದೆ. ಬೆಳಗಾವಿ ಹಾಗೆ ಚಿಕ್ಕೋಡಿ ಭಾಗದ ಮುಖಂಡರ ಸಭೆ ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇದೆ. ಆದರೆ ಅಭ್ಯರ್ಥಿ ಬೆಳಗಾವಿ ಸಂಸದ ಕ್ಷೇತ್ರಕ್ಕೆ ಯಾರನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯ್ಕೆ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಯಾಕೆಂದರೆ ಪ್ರಮುಖವಾದಂತಹ ಶಾಸಕ ಹಾಗೆಯೇ ಅಲ್ಲಿ ಪ್ರಭಾವಿಯಾಗಿರುವಂತಹ ವ್ಯಕ್ತಿ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಈ ಸಭೆಗೆ ಗೈರಾಗಿದ್ದಾರೆ. ರಮೇಶ್ ಇಲ್ಲ, ನಿನ್ನ ಅಭಿಪ್ರಾಯ ಏನು ಸಾಹುಕಾರ ಅಂತ ಮಹೇಶ್ ಕುಮಟಳ್ಳಿಗೆ ಇನ್ನೋ ಸತೀಶ್ ಜಾರಕಿಹೊಳಿಗೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ಆ ಒಂದು ಅಭಿಪ್ರಾಯವನ್ನು ಇನ್ನೂ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಸಭೆ ಮುಂದುವರಿತಾ ಇದೆ. ಸೊ ಇಬ್ಬರು ನಾಯಕರು ಅಣ್ಣ ತಮ್ಮಂದಿರ ಸಹೋದರರ ನಿರೀಕ್ಷೆ ಏನು, ಸೊ ಜೊತೆಗೆ ಅವರ ಮಾತೇನು ಅನ್ನೋದನ್ನ ಮೇಲೆ ಬೆಳಗಾವಿಯಲ್ಲಿ ಯಾರನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಬೇಕು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳ ಚಿಕ್ಕೋಡಿ ಭಾಗಗಳ ಪ್ರಮುಖ ಮುಖಂಡರ ಸಭೆಯನ್ನು ಇವತ್ತು ನಡೆಸಲಾಗ್ತಾ ಇದೆ. ಒಬ್ಬ ಸಾಹುಕಾರ ಇದೆಯಾ ಇಲ್ಲಪ್ಪ, ಇನ್ನೊಬ್ಬ ಸಾಹುಕಾರ ಎಲ್ಲಿದ್ದಾನಪ್ಪ ಅಂತ ಸಿದ್ದರಾಮಯ್ಯ ತಮ್ಮದ್ದೇ ಮಾತಿನ ಧಾಟಿಯಲ್ಲಿ ಕೇಳಿದ್ದಾರೆ. ಸೊ ರಮೇಶ್ ಬಂದಿಲ್ಲ, ನಿನ್ನ ಅಭಿಪ್ರಾಯವನ್ನಾದರೂ ತಿಳಿಸು, ಅವನ ಅಭಿಪ್ರಾಯ ಪಡಿಬೇಕಾಗಿತ್ತು, ಒಂದು ಕಾಲ್ ಮಾಡುವಂತ ಮಹೇಶ್ ಕುಮಟಳ್ಳಿಗೆ ಹೇಳಿದ್ರಂತೆ. ಸೊ ಇದೆಲ್ಲವೂ ಕೂಡ ಇವತ್ತಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಚಿಕ್ಕೋಡಿ ಕ್ಷೇತ್ರಗಳ ಮುಖಂಡರ ಸಭೆಯಲ್ಲಿ ಸಿದ್ದರಾಮಯ್ಯ ಈ ಮಾತನಾಡಿದರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಕೊಡ್ತಾರೆ. ಶಿವಕುಮಾರ್, ಗೋಕಾಕ್ ಸಾಹುಕಾರ್ ಇಲ್ಲದೆ ಬೆಳಗಾವಿಯ ಸಂಸದ ಯಾರು ಅನ್ನೋದನ್ನು, ಅಭ್ಯರ್ಥಿ ಯಾರು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ? ಸೊ ಈ ಬಗ್ಗೆ ಸಿದ್ದರಾಮಯ್ಯನವ್ರಿಗೂ ಅನುಮಾನ ಇದೆ, ಯಾಕೆ ಗೈರಾಗಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಏನು ಚರ್ಚೆ ಆಗಿದೆ ಒಟ್ಟಾರೆ ಸಭೆನಲ್ಲಿ? ಖಂಡಿತ ಅಲ್ಲ ಗುರುಪ್ರಸಾದ್, ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಬೆಳಗಾವಿ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ನಾಯಕರ ಜೊತೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಶಾಸಕರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅಂಜಲಿ ನಿಂಬಾಳ್ಕರ್ ಜೊತೆಗೆ ವೀರಕುಮಾರ್ ಪಾಟೀಲ್ ಮಾಜಿ ಶಾಸಕರು ಅವರು ಕೂಡ ಭಾಗವಹಿಸಿದ್ದಾರೆ. ಎಲ್ಲರೂ ಇದ್ದಾರೆ, ಸಂಸದ ಪ್ರಕಾಶ್ ಹುಕ್ಕೇರಿಯಿಂದ ಹಿಡಿದು ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಭೆಗೆ ಹಾಜರಾಗದೆ ತಟಸ್ಥ ನಿಲುವನ್ನ ತಳೆದಿದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಂತವ್ರು ಜೊತೆಗೆ ಅವರ ಆಪ್ತರಾಗಿರುವಂತ ಮಹೇಶ್ ಕುಮಟಳ್ಳಿ ಅವರು ಕೂಡ ಇವತ್ತಿನ ಸಭೆಗೆ ಹಾಜರಾಗಿದ್ದಾರೆ. ಇದೇ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಹೇಶ್ ಕುಮಟಳ್ಳಿ ಅವರ ಬಳಿ ಕೂಡ ಇವತ್ತು ರಮೇಶ್ ಯಾಕಪ್ಪ ನಿಮ್ಮ ಆಪ್ತರು ಸಭೆಗೆ ಹಾಜರಾಗಿಲ್ಲ, ಎಲ್ಲೋಗಿದ್ದಾರೆ ಸಾಹುಕಾರರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಆದ್ರೆ ಕೆಲವೊಂದು ಸಮಸ್ಯೆಗಳನ್ನ ಮುಂದಿಟ್ಟು ಮಹೇಶ್ ಕುಮಟಳ್ಳಿ ಅವರು ಕೂಡ ಸಾಹುಕಾರರು ಯಾಕೋ ಸುಸ್ತು ಅಂತ ಇದ್ರು, ಹಾಗಾಗಿ ಇವತ್ತಿನ ಸಭೆಗೆ ಅವರು ಬರೋದು ಡೌಟು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಗುರುಪ್ರಸಾದ್. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ವಿಚಾರಿಸ್ತಾರೆ, ಯಾಕಪ್ಪ ನಿಮ್ಮ ಗಮನಕ್ಕೂ ಕೂಡ ಬಂದಿಲ್ವಾ ರಮೇಶ್ ಎಲ್ಲೋದ್ರು ಅಂತ, ನೀವೇನಾದ್ರೂ ಸಂಪರ್ಕ ಮಾಡಿದ್ರ ಅವ್ರನ್ನ ಕರೆದಿದ್ರ ಸಭೆಗೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಹಾಕ್ತಾರೆ. ಆಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಗ್ಗು ಸುಮ್ಮನ ಆಗ್ತಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲದೆ ಬೆಳಗಾವಿ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ, ಅಂದ್ರೆ ಚಿಕ್ಕೋಡಿ ಈಗಾಗಲೇ ಹಾಲಿ ಸಂಸದರಿದ್ದಾರೆ, ಬೆಳಗಾವಿ ಸಂಸದರ ವಿಚಾರ ಅಂದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಅವರ ಇಲ್ಲದೆ ಹೇಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಅನ್ನುವಂತ ಒಂದು ಗೊಂದಲ ಈಗ ಸಿದ್ದರಾಮಯ್ಯ ಅವ್ರು ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಅವರನ್ನ ಹೊರತುಪಡಿಸಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೆ ಆದ್ರೆ ಮುಂದೆ ಕಷ್ಟ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಬಂದಂತಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.